ಇಪ್ಪತ್ತೊಂದನೇ ಅರಸನಂತೆ ಎರೆಸೊಲೇಮಿನಲ್ಲಿ ಪ್ರವೇಶಿಸಿದ್ದು ಅವರು ಎಣ್ಣೆ ಮರ ಎರೆಸೊಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ತಿಗೆ ಬೆತ್ತೇಮಿ ಬೆತ್ತನೆಗೆ ಬಂದಾಗ ಏಸು ಇಬ್ಬರು ಶಿಷ್ಯರನ್ನು ಕರೆದು ನಿಮ್ಮಿದರಿಗಿರುವ ಹಳ್ಳಿಗೆ ಹೋಗಿರಿ ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆ ಕತ್ತೆಯನ್ನು ಅದರ ಮರಿಯನ್ನು ಇರುವ ಅದರ ಕೂಡ ಕಾಣುವಿರಿ ಅವುಗಳನ್ನು ಬಿಚ್ಚಿ ನನ್ನ ಬೆಳಿ ಹತ್ತಿರಕ್ಕೆ ಕರೆದುಕೊಂಡು ಹಿಡುಕು ಹಿಡುಕೊಂಡು ಬನ್ನಿರಿ ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ ಕೂಡಲೇ ಅವುಗಳನ್ನು ಬಿಚ್ಚಿಕೊಡುವನು ಎಂದು ಹೇಳಿದನು ಹೇಳಿ ಕಳಿಸಿದನು ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿರುವ ಮಾತು ನೆರವೇರಿತು ಇದು ಆಗಿತ್ತು ಅಂತ ಆಗಿತ್ತು ಆ ಮಾತು ಏನಂದರೆ ಕತ್ತೆ ನೇಮ್ ನನಗೆ ಚಿಯವ್ ನನಗರೇ ನನಗೆ ನೋಡು ನೀನು ನೋಡು ನನ್ನ ಅರಸನು ನಿನ್ನ ಅರಸನು ಬಳಿಗೆ ಬರು ನಿನ್ನ ಬಳಿಗೆ ಬರುತ್ತಾನೆ ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು ಹೌದು ಪ್ರಾಯದ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದಾಗಿ ಆಗ ಶಿಷ್ಯರು ಹೋಗಿ ಎಸ್ತು ತನಗೆ ಅಪ್ಪಣೆ ಕೊಟ್ಟಂತೆಯೇ ಕಟ್ಟೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು ಬೇರೆ ಕೆಲವರು ಮರ ಮರಗಳಿಂದ ಚಿಗುರುಗಳನ್ನು ಮುರಿದು ದಾರಿಯಲ್ಲಿ ಕೊಯ್ದು ದಾರಿಯಲ್ಲಿ ಹಾಸಿದರು ಹರಡಿದರು ಆತನ ಸುತ್ತಲೂ ಮುಂದೆಯೂ ಹಿಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು ನಜರೇತಿನ ಕುಮಾರನಿಗೆ ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಮೇಲಣ ಲೋಕದಲ್ಲಿ ಮೈಮೆ ಎಂದು ಜಯ ಎಂದು ಆರ್ಭಟಿಸಿದರು ಆತನು ಎರೋಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ ಈತನು ಯಾರು ಅಂದರು ಅದಕ್ಕೆ ಆ ನಜರೇ ಜನರ ಗುಂಪಿನಲ್ಲಿರುವರು ಈತನು ಈ ಗಲಿಲಾಯದ ಗಲೀಲಾಯದ ನಜರೇತಿನ ಏಸು ಅಂದರು ಥ್ಯಾಂಕ್ಸ್ ಸೂಪರ್ ಒಳ್ಳೆ ಚೆನ್ನಾಗಿ ಓದಿದ್ರಿ ಅಂದ್ರೆ ಪೂರ್ತಿ ಏನು ಓದಕ ಬರತದೆ ಇಷ್ಟನ್ ಬಟ್ಟಿಗೆ ಓದಕ ಕಲತಿದಿರ ಅಂದ್ರೆ ಜರ ದೇರಿ ಸ್ತೋತ್ರ ತುಂಬಾ ಸಂತೋಷ ಆಯ್ತು ಸೊ ಹಾಗೆ ನಾವು ಮುಂದಿನ ವಚನಗಳನ್ನ ಹನ್ನೆರಡರಿಂದ ರಿಂದ 22ನೇ ವಚನದ ವರೆಗೂ ಕಂಬಲಮ ಸಿಸ್ಟ್ ಓದಬೇಕಾ ಕೇಳಿಕೊಳ್ಳತೇನೆ ಮದರೆ ಎಲ್ಲ ವಚನದಿಂದ 22ನೇ ವಚನದ ವರೆಗೂ ಸರಿ ಬಿಡ್ರಿ ಏಸು ದೇವಾಲಯದಲ್ಲಿ ದೇವಾಲಯದಲ್ಲಿದ್ದ ವ್ಯಾಪಾರಸ್ಥರನ್ನು ಹೊರಡಿಸಿದ್ದು ಆತನ ಮಾತಿಗೆ ಅಂಜೂರದ ಮರವು ಒಣಗಿ ಹೋದದ್ದು ಬಳಿಕ ಏಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಮಾರುವ ಕೊಳ್ಳುವ ಎಲ್ಲರನ್ನೂ ಹೊರಡಿಸಿ ಬಿಟ್ಟು ಚೀ ಚೀನಿವಾರರ ಮೇಜುಗಳ ಮೇಜುಗಳನ್ನು ಪಾರಿವಾಳ ಮಾ ಮಾರುವವರ ಕಲ್ಮ ಕಲ್ ಕಲ್ಮಣೆಗಳನ್ನು ಕೆಡವಿ ಕೆಡವಿ ಅವರಿಗೆ ನನ್ನ ಆಲಯವು ಪ್ರಾರ್ಥನ ಪ್ರಾರ್ಥನಾ ಆಲಯವೆನಿಸಿ ಕೊಳ್ಳುವುದು ಎಂದು ಬರೆದಿದೆ ಆದರೆ ನೀವು ಅದನ್ನು ಕಳ್ಳರು ಮಾಡುತ್ತೀರಿ ಎಂದು ಹೇಳಿದ್ದನು ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದ್ದನು ಆದರೆ ಸಹ ಆದರೆ ಮಹಾಯಾಜಕರು ಶಾಸ್ತ್ರಿಗಳು ಆತನ್ ಆತನು ಮಾಡಿದ್ದ ಆಶ್ಚರ್ಯಕರವಾದ ಕಾರ್ಯಗಳನ್ನು ದಾವಿದನು ಕುಮಾರನಿಗೆ ಜಯ ಹ್ಮ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರ ಹುಡುಗರನ್ನು ನೋಡಿ ಸಿಟ್ಟುಗೊಂಡು ಆತನಿಗೆ ಇವರು ಹೇಳುವುದನ್ನು ಹೇಳುವುದನ್ನು ಕೇಳುತ್ತೀಯಾ ಎಂದು ಎಂದು ಹೇಳಲು ಏಸು ಹೌದು ಕೇಳುತ್ತೇನೆ ಸಣ್ಣ ಮಕ್ಕಳು ಬಾಯಿಂದಲೂ ಮಲೆಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ದಿಗೆ ತಂದು ಹ್ಮ್ ತಂದಿ ತಂದಿ ಎಂಬುದನ್ನು ನೀವು ಎಂದಾದರೂ ಹೋದಲಿಲ್ಲವೋ ಅಂದನು ಬಳಿಕ ಅವರ ಅವರನ್ನು ಬಿಟ್ಟು ಪಟ್ಟಣದಿಂದ ಹೊರಟು ಹೊರಟು ಬೇತಾನ್ಯಕ್ಕೆ ಬಂದು ಅಲ್ಲಿ ರಾತ್ರಿ ಇಳುಕೊಂಡ್ ಇಳುಕೊಂಡನು ಬಳಿಕ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದ ಹಸಿದನ್ನು ಹಸಿದನ್ನು ದಾರಿಯಲ್ಲಿ ಒಂದು ಹಂಜೂರದ ಮರ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ ಇನ್ನ ಮೇಲೆ ನಿನ್ನಲ್ಲಿ ಫಲವು ಎಂದಿಗೂ ಆ ಆಗ ಆಗದೆ ಹೋಗಲಿ ಎಂದು ಹೇಳಿದ್ದನು ಆ ಕ್ಷಣ ಕ್ಷಣವೇಹ ಅಂಜೂರದ ಅಂಜೂರದ ಮರವು ಒಣಗಿ ಹೋಯಿತು ಶಿಷ್ಯರು ಅದನ್ನು ನೋಡಿ ಬೆರಗಾಗಿ ಈ ಅಂಜೂರದ ಆ ಅಂಜೂರದ ಮರವು ಒಂದು ಕ್ಷಣದಲ್ಲೇ ಒಣಗಿ ಹೋಯಿತಲ್ಲ ಅಂದು ಹೇಳಿ ಹೇಳಿ ಅಹ್ ಹೇಳು ಅಂದರು ಅಹ್ ಅದಕ್ಕೆ ಏಸು ಏಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಶಯ ಪಡದೆ ನಂಬಿದ್ದರೆ ನಾನು ಅಂಜೂರದ ಮರಕ್ಕೆ ಮಾಡಿದ್ದಂಥದ್ದನ್ನು ನೀವು ನೀವು ಮಾಡುವಿರಿ ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀವು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದ್ದರೆ ಅದು ಅದು ಆಗುವುದು ನೀವು ನಂಬಿ ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನಾದರೂ ಬೇಡಿಕೊಳ್ಳುವಿರೋ ಬೇಡಿ ಬೇಡಿಕೊಳ್ಳುವರೋ ಅದನ್ನೆಲ್ಲ ಒಂದು ಒಂದು ವಿರೆ ಅಂದನು 10 ಯು ಬ್ರದರ್ ಓಕೆ ಥ್ಯಾಂಕ್ ಯು ಸಿಸ್ಟರ್ ಓಕೆ ಹಾಗೆ ಮುಂದಿನ ವರ್ಷ 23 ರಿಂದ ಹೇಳಿದು 33 ವರೆಗೂ 32 ವರೆಗೂ ಎಲ್ಲ ಬರಬಹುದು ಅಂತ ಹಲೋ ಹಾ ಬದಾರ್ ಓದಿ ಬ್ರದರ್ ಯತ್ನೆಂದ್ರೆ

ಅವರು ಮಾಡಿದ ದೈವ ದೈವ ಧ್ರುವವನ್ನು ತೋರಿಸುವುದಕ್ಕಾಗಿ ಮೂರು ಸಾಮ್ಯಗಳನ್ನು ಹೇಳಿದ ಹೇಳಿದ್ದು ಕೇಳ್ತಾರೆ ತರುವಾಯ ಆತನು ದೇವಾಲಯಕ್ಕೆ ಬಂದು ಬೋಧಿಸುತ್ತಿರುವಾಗಿ ಮಾಜಕರು ಪ್ರಜೆ ಹಿರಿಯರು ಅವನ ಬಳಿಗೆ ಬಂದು ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೀ ಈ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟರು ಎಂದು ಕೇಳಲು ಯೇಸು ಅವರಿಗೆ ಹೇಳಿದ್ದೇನೆಂದರೆ ನಾನು ಸಹ ನಿಮ್ಮನ್ನು ಒಂದು ಮಾತನ್ನು ಕೇಳುತ್ತೇನೆ ಅಂದನು ನೀವು ನನಗೆ ಹೇಳಿದರೆ ನಾನು ಯಾವ ಅಧಿಕಾರದಿಂದ ಇದನ್ನು ಮಾಡುತ್ತೇನೆಂಬುದನ್ನು ನಿಮಗೆ ಹೇಳುತ್ತೇನೆ ತೀಕ್ಷ ಸ್ಥಾನ ಮಾಡಿಸುವ ಅಧಿಕಾರವು ವ್ಯವಹಾರನಿಗೆ ಎಲ್ಲಿಂದ ಬಂತು ಪರಲೋಕದಿಂದಲೋ ಮನುಷ್ಯರಿಂದಲೋ ಅಂದನು ಆಗ ಅವರು ಪರಲೋಕದಿಂದ ಬಂತೆಂದು ನಾವು ಹೇಳಿದರೆ ಹಾಗಾದ್ರೆ ನೀವು ಯಾಕೆ ಅವನನ್ನು ಯಾಕೆ ನೀವು ಯಾಕೆ ಅವನನ್ನು ನಂಬರಲಿಲ್ಲ ಎಂದು ನಮ್ಮನ್ನು ನಮಗೆ ಹೇಳಾನು ಮನುಷ್ಯರಿಂದ ಬಂತೆಂದು ಹೇಳಿದರೆ ನಮಗೆ ಜನರ ಭಯ ಭಯವಿದೆ ಯಹೋನ್ನು ಪ್ರವಾದಿ ಎಂದು ಎಲ್ಲರೂ ಎಣಿಸಿದ್ದಾರೆ ಎಣಿಸಿದ್ದಾರಲ್ಲ ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ತಿದ್ದರು ಹ್ಮ್ ಕಡೆಗೆ ಅವರು ಅವರು ನಾವೇ ನಾವರಿಯು ಎಂದು ಯೇಸುವಿಗೆ ಉತ್ತರ ಕೊಟ್ಟರು ಆಗ ಯೇಸು ಆತನು ಅವರಿಗೆ ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೇನೋ ಅದನ್ನು ನಾನು ನಿಮಗೆ ಹೇಳುವುದಿಲ್ಲ ಆದರೆ ನಿಮಗೆ ಹೇಗೆ ತೋರುತ್ತದೋ ಎಂ ತರುತ್ತದೋ ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಅವನು ಮೊದಲಿನವನನ್ನು ಬೆಳಿಗ್ಗೆ ಬಂದು ಮಗನೇ ಹೋಗಿ ಹೋಗಿ ಈ ಹೊತ್ತು ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು ಅಂದಾಗ ಅವನು ನಾನು ಹೋಗುವುದಿಲ್ಲವೆಂದು ಹೇಳಿದಾಗ ಪಶ್ಚಾತ್ತ ಪಟ್ಟು ತೋಟಕ್ಕೆ ಹೋದನು ಆಮೇಲೆ ಎರಡನೇ ಅವನು ಬೆಳಿಗ್ಗೆ ಬಂದು ಅದೇ ಮಾತನ್ನು ಹೇಳಿದಾಗ ಅವನು ಹೋಗ ಹೋಗುತ್ತೇನೆ ಅಪ್ಪ ಅಂದ ಅಂದಾಗ್ಯೂ ಹೋಗಲಿಲ್ಲ ಹೋಗಲಿಲ್ಲ ಅವರಿಬ್ಬರಲ್ಲಿ ತಂದೆಯ ಚಿತ್ರದಂತೆ ನಡೆದವನು ಯಾರು ಎಂದು ಕೇಳಿದಕ್ಕೆ ಅವರು ಮೊದಲಿನವನೇ ಅಂದರು ಆಗ ಯೇಸು ಅವರಿಗೆ ಭ್ರಷ್ಟರು ಸೂಳ್ಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯವನನು ಧರ್ಮ ಧರ್ಮ ಮಾರ್ಗವನ್ನು ಬೋಧಿಸುವನಾಗಿ ನಿಮ್ಮ ಬಳಿಗೆ ಬಂದನು ನೀವು ಅವನನ್ನು ನಂಬಲಿಲ್ಲ ಭ್ರಷ್ಟರು ಸೂಳಿಯರು ಅವನ ನಂಬಿದರು ನೀವು ಇದನ್ನು ನೋಡಿದಾಗ್ಯೂ ಪಶ್ಚಾತ್ತಾಪ ಪಡಲಿಲ್ಲ ಅವನನ್ನು ನಂಬಲಿಲ್ಲ ಮತ್ತೊಬ್ಬನು ಮತ್ತೊಬ್ಬನು ಸ್ವಾಮ್ ಮತ್ತೊಂದು ಮತ್ತೊಂದು ಸಾಮ್ಯವನ್ನು ಕೇಳಿರಿ ಒಬ್ಬ ಮನೆಯ ಯಜಮಾನ ನಿಂತಿದ್ದನು ಒಂದು ತೋಟವನ್ನು ಮಾಡಿ ಅದರ ಸಾಕ ಸಾಕು ಮುಂದಿನ ವಚನಗಳು ಮೂವತ್ತ್ ಮೂರರಿಂದ ನಲವತ್ತಾರು ವಚನವರೆಗೂ ಸರೋಜ್ ಸರೋಜ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ ಅವನು ಒಂದು ದ್ರಾಕ್ಷಿ ತೋಟವನ್ನು ಮಾಡಿ ಅದರ ಸುತ್ತಲೂ ಬೇಲೆ ಹಾಕಿಸಿ ಅದರಲ್ಲಿ ದ್ರಾಕ್ಷಿಯ ಅಲೆಯನ್ನು ಮಾಡಿಸಿ ಹೊಡೆಯ ಹೊಡೆಯನ್ನು ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು ಫಲಕಾಲ ಅತ್ತರವಾದಾಗ ತನಗೆ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಆ ಒಕ್ಕಲಿಗರ ಬಳಿಗೆ ತನ್ನ ಹಾಳುಗಳನ್ನು ಕಳುಹಿಸಲು ಒಕ್ಕಲಿಗರು ಅವನ ಹಾಳುಗಳನ್ನು ಹಿಡುಕೊಂಡು ಒಬ್ಬನನ್ನು ಹೊಡೆದರು ಒಬ್ಬನನ್ನು ಕಡಿದು ಹಾಕಿದರು ಒಬ್ಬನನ್ನು ಕಲ್ಲೆಸಿದು ಕೊಂದರು ಪುನಃ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳುಗಳನ್ನು ಕಳುಹಿಸಿದನು ಅವರಿಗೂ ಹಾಗೆಯೇ ಮಾಡಿದರು ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸರು ಅಂದುಕೊಂಡು ತನ್ನ ಮಗನನ್ನು ಅವರ ಬಳಿಗೆ ಕಳುಹಿಸಿದನು ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು ಇವನಿ ಬಾಧ್ಯಸ್ಥನು ಬನ್ನಿ ಇವನನ್ನು ಕೊಂದು ಹಾಕೋಣ ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮ ತಮ್ಮೊಳಗೆ ಮಾತಾಡಿದರು ಅವನನ್ನು ಹಿಡಿದು ದ್ರಾಕ್ಷಿ ತೋಟದಿಂದ ಹೊರಕ್ಕೆ ದೊಬ್ಬಿ ಹಾಗಾದರೆ ದ್ರಾಕ್ಷಿ ತೋಟದ ದಣಿಯು ಬಂದಾಗ ಆ ಒಕ್ಕಲಿಗರಿಗೆ ಏನು ಮಾಡುವನು ಅಂದನು ಅವರು ಆತನಿಗೆ ಆ ಕಿಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತ ಬೇರೆ ಒಕ್ಕಲಿಗರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದರು ಅವರಿಗೆ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಇದು ಕರ್ತನಿಂದಲೇ ಆಯಿತು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ ಆದುದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅವ ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು ಇದು ಯಾರ ಮೇಲೆ ಬೀಳುತ್ತದೋ ಅವನನ್ನು ಕುಡಿತು ಮಾಡುವುದು ಎಂದು ಹೇಳಿದನು ಮಹಾಯಾಜಕರು ಪರಿಸಾಯರು ಆತನ ಸಾಮ್ಯಗಳನ್ನು ಕೇಳಿ ತಮ್ಮನ್ನೇ ಕುರಿತು ಮಾತಾಡುತ್ತಾನೆಂದು ತಿಳಿದುಕೊಂಡು ಆತನನ್ನು ಹಿಡಿಯುವುದಕ್ಕೆ ಆದರೆ ಜನರು ಆತನನ್ನು ಪ್ರವಾದಿ ಎಂದು ಹೆಣಿಸಿದ್ದರಿಂದ ಅವರಿಗೆ ಭಯಪಟ್ಟರು ಓಕೆ ಮುಂದಿನ ಇಪ್ಪತ್ತೆರಡನೇ ಅಧ್ಯಾಯ ಒಂದರಿಂದ ಹದ್ನಾಕು ಜನ ಗಂಗಮ್ಮ ಸ್ಟು ಓದ್ಬೇಕಾಗಿ ಕೇಳ್ಕೊಳ್ತೇನೆ ಓದ್ತೇನೆ ಬೋಧನೆ ಮಾಡುತ್ತಾ ಸ್ವಾಮ ರೂಪವಾಗಿ ಅವರಿಗೆ ಹೇಳಿ ಹೇಳುವುದೇ ಹೇಳಿದ್ದೇನೆಂದರೆ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಅವನು ಮದುವಿಗೆ ಹೇಳಿ ಕಳಿ ಹೇಳಿಸಿಕೊಟ್ಟವರನ್ನು ಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸು ಇರಲಿಲ್ಲ ತಿರುಗಿ ಬೇರೆ ಆಳುಗಳನ್ನು ಕರೆದು ನೀವು ಊಟಕ್ಕೆ ಹೇಳಿ ಹೇಳಿಸಿಕೊಂಡವರನ್ನು ಕೊಂಡವರ ಬಳಿಗೆ ಹೋಗಿ ಇಗೋ ಅಡಿಗೆ ಸಿದ್ಧವಾಗಿದೆ ನನ್ನ ಕೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯಿಸಿದ್ದೇನೆ ಎಲ್ಲ ಸಿದ್ಧವಾಗಿದೆ ಮದುವೆ ಮದುವೆಯ ಮದುವೆಯ ಊಟಕ್ಕೆ ಬನ್ನಿರಿ ಎಂಬುದಾಗಿ ಅವರಿಗೆ ಹೇಳಿದ ಹೇಳಿದ್ದರು ಹೇಳಿದರು ಹೇಳಿದ್ದರಿಂದ ಹೇಳಿರೆಂದು ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳಿಸಿದನು ಕಳಿಸಿದನು ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ತನ್ನ ಹೊಲಕ್ಕೆ ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿ ಬಿಟ್ಟರು ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು ಅರಸನು ಸಿಟ್ಟುಗೊಂಡು ತನ್ನ ಆಳುಗಳನ್ನು ಕಳುಹಿಸಿ ಕಳುಹಿಸಿ ಕೊಲೆಗಾರರನ್ನು ಆ ಕೊಲೆಗಾರರನ್ನು ನಾಸೆ ಮಾಡಿರಿ ಪಟ್ಟಣ ಪಟ್ಟಣವನ್ನು ಸುಟ್ಟು ಬಿಡ್ರಿ ಬಿಡ್ರಿ ಸುಟ್ಟು ಬಿಟ್ಟನು ಆಗ ಆತನು ಆತನು ಆಳುಗಳಿಗೆ ಮದುವೆ ಮದುವೆ ಮದುವೆಗೆ ಸಿದ್ಧವಾಗಿ ಮದುವೆಗೆ ಸಿದ್ಧವಾಗಿದ್ದ ಆಗಿದೆ ಸಿದ್ಧವಾಗಿದೆ ಸರಿ ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿ ಇರ ಇರಲಿಲ್ಲ ನೀವು ಈಗ ನಾಲ್ಕು ಹಾದಿಗಳ ಹಾದಿಗಳನ್ನು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡ್ ಕಂಡವರನ್ನೆಲ್ಲ ಮದುವೆ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು ಆಗ ಆಗ ಆಳುಗಳು ಆದಿಗಳಿಗೆ ಹೋಗಿ ಕೆಟ್ಟವರು ಕೆಟ್ಟವರು ಒಳ್ಳೆಯವರು ಒಳ್ಳೆಯವರು ಅನ್ನದೇ ಕಂಡವರನ್ನೆಲ್ಲ ಕೂಡಿಸಿ ಕರೆಕೊಂಡು ಬಂದರು ಹೀಗೆ ಮನೆ ತುಂಬಾ ಊಟಕ್ಕೆ ಕೂತ್ ಕೂತರು ಆಮೇಲೆ ಆ ಅರಸನು ಕುಂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರು ಬರಲಾಗಿ ಮದುವೆಯ ಬಟ್ಟೆ ಬಟ್ಟೆಯನ್ನು ಹಾಕಿಕೊಳ್ಳದೆ ಒಬ್ಬನನ್ನು ಕಂಡು ಅವನನ್ನು ಏನಪ್ಪಾ ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು ಆಗ ಆಮೇಲೆ ಅರಸನು ಸೇವಕರನ್ನು ಕಳುಹಿಸಿ ತನ್ನ ಸೇವಕನಿಗೆ ಅವನ ಕೈ ಕಾಲು ಕಟ್ಟಿ ಮುಂದಿನ ಕಾಲು ಕಟ್ಟಿ ಅವರನ್ನು ಹೊರಕ್ಕೆ ಕತ್ತಲಿ ಕತ್ತಲಿಗೆ ನೂಕಿರಿ ಎಂದು ಹೇಳಿದನು ಅಲ್ಲಿ ಗೋಳಾಟವು ಹಲ್ಲು ಕಟ ಹಲ್ಲು ಕಟಕಟನೆ ಕಡಿವ ಕಡಿವಾಣವೂ ಇರುವವು ಹೀಗೆ ಕರೆಯಲ್ಪಟ್ಟವರು ಬಹು ಜನ ಆಯ್ ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು ಥ್ಯಾಂಕ್ ಯು ಸಿಸ್ಟರ್ ಮುಂದಿನ ವಚನ ಹದಿನೈದರಿಂದ ಮೂವತ್ತೋಚನವರೆಗೂ ಅಮೃತ ಶಿಸ್ಟ್ ಓದಬೇಕಾಗಿ ಕೇಳ್ಕೊಳ್ತಾರೆ ಓಕೆ ಬ್ರದರ್ ಮೂಕರು ಏಸುವನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನ ಮಾಡಿ ಸೋತು ಹೋದದ್ದು ಹಾಗೆ ಫರಿಸಾಯರು ಹೊರಟು ಆತನನ್ನು ಮಾತಿನಲ್ಲಿ ಹೇಗೆ ಸಿಕ್ಕಿಸುವ ಸಿಕ್ಕಿಸುವ ಎಂದು ಕೂಡಿ ಆಲೋಚಿಸಿಕೊಂಡು ಆತನ ಬಳಿಗೆ ಬಂದು ತಮ್ಮ ಶಿಷ್ಯರನ್ನು ಎರೋದಿಯರೋ ಸಾರಿ ಯರೋದಿಯರ ಕೂಡ ಕಳುಹಿಸಿದನು ಇವರು ಬಂದು ಗುರುವೆ ನೀನು ಸತ್ಯವಂತನು ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನು ಯಾರಿಗೂ ಹೆದರದವನು ನೀನು ಜನರ ಮುಖದಿಚ್ಛೆಗೆ ಮಾತಾಡುವನಲ್ಲ ಎಂದು ಬಲ್ಲೆವು ಹೀಗಿರಲಾಗಿ ಕ್ರೈಸ್ತರಲ್ಲಿ ತೇರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ ನಿನಗೆ ಹೇಗೆ ತೋರುತ್ತದೆ ನಮಗೆ ಹೇಳು ಅಂದರು ಏಸು ಅವರ ಕೆಡುಕನ್ನು ಅರಿತುಕೊಂಡವನಾಗಿ ಕಪಟಿಗಳೇ ನನ್ನನ್ನು ಯಾಕೆ ಪರೀಕ್ಷಿಸ ಪರೀಕ್ಷೆ ಮಾಡುತ್ತೀರಿ ತೆರಿಗೆಗೆ ಕೊಡುವ ನಾಣ್ಯವನ್ನು ನನಗೆ ತೋರಿಸಿರಿ ಅನ್ನಲು ಅವರು ಆತನಿಗೆ ಒಂದು ಹಣವನ್ನು ತಂದುಕೊಟ್ಟರು ಆತನು ಈ ತಲೆಯು ಈ ಮುದ್ರೆಯು ಯಾರದು ಎಂದು ಕೇಳಿದ್ದಕ್ಕೆ ಅವರು ಕೈಸರನದು ಅಂದರು ಆಗ ಆತನು ಅವರಿಗೆ ಹಾಗಾದರೆ ಕೈಸರದನನ್ನು ಕೈಸರನಿಗೆ ಕೊಡಿರಿ ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು ಅವರು ಈ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು ಆತನನ್ನು ಬಿಟ್ಟು ಹೋದರು ಅದೇ ದಿನದಲ್ಲಿ ಸದುಕಾಯರು ಆತನ ಬಳಿಗೆ ಬಂದರು ಇವರು ಪುನರುತ್ಥಾನವಿಲ್ಲ ಅನ್ನುವರು ಅನ್ನುವರು ಇವರು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ ಬೋಧ ಬೋಧಕನೇ ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಸೆಯು ಹೇಳಿದನಷ್ಟೇ ಆದರೆ ನಮ್ಮಲ್ಲಿ ಏಳು ಮಂದಿ ಅಣ್ಣ ತಮ್ಮಂದಿರಿದ್ದರು ಮೊದಲನೆಯವನು ಮದುವೆಯಾಗಿ ತಿರುಕೆ ತೀರಿ ಹೋದನು ಅವನಿಗೆ ಸಂತಾನವಿಲ್ಲದ ಕಾರಣ ಹೆಂಡತಿಯನ್ನು ತನ್ನ ತಮ್ಮನಿಗೆ ಬಿಟ್ಟನು ಅದರಂತೆ ಎರಡನೆಯವನು ಮೂರನೆಯವನು ಮುಂತಾದವರು ಏಳನೆಯವನವರೆಗೂ ಮಾಡಿದರು ಅವರೆಲ್ಲರೂ ಸತ್ತ ಮೇಲೆ ಆ ಹೆಂಗಸು ಸತ್ತಳು ಹಾಗಾದರೆ ಪುರ ಪುನರುತ್ಥಾನದಲ್ಲಿ ಆಕೆ ಆ ಏಳು ಮಂದಿಯಲ್ಲಿ ಯಾರತೆ ಯಾರ ಹೆಂಡತಿಯಾಗಿರುವಳು ಆಕೆಯನ್ನು ಅವರೆಲ್ಲರೂ ಮದುವೆ ಮಾಡಿಕೊಂಡಿದ್ದರಲ್ಲ ಅಂದರು ಅದಕ್ಕೆ ಏಸು ಉತ್ತರವಾಗಿ ಅವರಿಗೆ ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವವರಾಗಿದ್ದರೆ ಪುನ ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ ಮಾಡ್ ಮದುವೆ ಮಾಡ್ ಮದುವೆ ಮಾಡಿಕೊಳ್ಳುವುದೂ ಇಲ್ಲ ಮಾಡಿಕೊಳ್ಳುವುದೂ ಇಲ್ಲ ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ ಸತ್ತವರ ಪುನರುತ್ಥಾನದ ವಿಷಯವಾಗಿ ಹೇಳಬೇಕಾದರೆ ನಾನು ಅಬ್ರಹಮನ ದೇವರು ಇಸಾಕನ ದೇವರು ಯಾಕೋಬನ ದೇವರು ಎಂದು ದೇವರು ನಿಮಗೆ ನುಡಿದುದನ್ನು ನೀವು ಓದಿಲ್ಲವೆ ಆತನು ಜೀವಿತ ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ ಎಂದು ಹೇಳಿದನು ಜನರು ಅದನ್ನು ಕೇಳಿ ಆತನ ಬೋಧನೆಗೆ ಅತ್ಯಾಶ್ಚರ್ಯ ಪಟ್ಟರು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಮುಂದಿನ ಮೂವತ್ನಾಲ್ಕನೇ ವಚನದಿಂದ ನಲವತ್ತಾರನೇ ವಚನದವರೆಗೂ ಶಾಂತಮ್ಮ ಸಿಸ್ಟರ್ ಓದಬೇಕು ಕೇಳ್ಕೊಳ್ತೇನೆ ಹಾ ಬ್ರದರ್ ಅದು ಸದ್ದು ಕಾಯರ ಬಾವಿ ಅದು ಸದ್ದು ಕಾಯರ ಬಾಯಿ ಕಟ್ಟುವೆನೆಂದು ಪರಿಸಾಯರು ಕೇಳಿ ಅಲ್ಲಿಗೆ ಕೂಡಿ ಬಂದರು ಆದರೆ ಅವರ ಅವರಲ್ಲಿದ್ದ ಒಬ್ಬ ಅವರಲ್ಲಿದ್ದ ಒಬ್ಬ ಅಹ್ ಧರ್ಮ ಉಪದೇಶಕನು ಆತನನ್ನು ಪರೀಕ್ಷಿಸ ಪರೀಕ್ಷೆ ಮಾಡಬೇಕೆಂದು ಗುರುವೆ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದಕ್ಕೆ ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು ಇದಕ್ಕೆ ಸಮಾನವಾದ ಎರಡನೆಯ ಆಜ್ಞೆ ಒಂದು ಒನ್ ಒಂದು ಒಂದುಂಟು ಅದು ಯಾವ್ದೆಂದರೆ ನಿನ್ನ ನೆರೆಯುವನನ್ನು ನಿನ್ನಂತೆಯೇ ಪ್ರೀತಿಸ ಎಷ್ಟನೇ ವಚನ ಬ್ರದರ್ ಓದ್ಬೇಕು ಎಷ್ಟನೇ ವಚನ ಗಂಟ ಹ್ಮ್ ನಿನ್ನ ನೆರೆಯುವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬದ್ದೇ ಈ ಎರಡು ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದ್ದನು ಪರಿಸಾಯರು ಕೂಡಿ ಬಂದಿರುವಾಗ ಯೇಸು ಅವರಿಗೆ ಬರಬೇಕಾದ ಕ್ರಿಸ್ತನ ವಿಷಯವಾಗಿಯೂ ನಿಮಗೆ ಹೇಗೆ ತೋರುತ್ತದೆ ಆತನು ಯಾರ ಮಗನು ಎಂದು ಪ್ರಶ್ನೆ ಹಾಕಿದ್ದಕ್ಕೆ ಅವರು ಆತನಿಗೆ ದಾವಿದನ ಮಗನು ಎಂದು ಹೇಳಲು ಆತನು ಹಾಗಾದರೆ ನಾನು ನಿನ್ನ ವಿರೋಧಿಗಳು ನಿನ್ನ ಪಾದಗಳ ಕೈ ಕೆಳ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿ ಕೂತುಕೊಂಡಿರು ಎಂದು ಕರ್ತನನ್ನ ಒಡೆಯನಿಗೆ ನುಡಿದನು ಎಂಬ ಮಾತಿನಲ್ಲಿ ದಾವಿದನು ಪವಿತ್ರಾತ್ಮ ಪ್ರೇರಿತನಾಗಿ ಆತನನ್ನು ಒಡೆಯನು ಅನ್ನುವುದು ಹೇಗೆ ದಾವಿದನು ಆತನನ್ನು ಒಡೆಯನು ಎಂದು ಯು ಬ್ರದರ್ ಇಪ್ಪತ್ತ ಇಪ್ಪತ್ನಾಲ್ಕ ಪೂರ್ತಿ ಆಯ್ತು ಅಂದ್ರೆ ಇದು ಪ್ಯಾರ ಬರ್ಬೇಕಾದ್ರೆ ಇದು ಇಪ್ಪತ್ತಾರಕ್ ಬರ್ತದೆ ಪೂರ್ತಿ ಮುಗಿಸಿ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬ ಮಾತಿನಲ್ಲಿ ದಾವಿದನು ಪವಿತ್ರಾತ್ಮ ಪ್ರೇರಿತನಾಗಿ ಆತನನ್ನು ಒಡೆಯನು ಅನ್ನುವುದು ಹೇಗೆ ದಾವಿದನು ಆತನನ್ನು ಒಡೆಯನೆಂದು ಹೇಳಿದ ಮೇಲೆ ಆತನವನಿಗೆ ಮಗನಾಗುವುದು ಹೇಗೆ ಅಂದನು ಅದಕ್ಕೆ ಉತ್ತರವಾಗಿ ಯಾರು ಒಂದು ಮಾತಾದರೂ ಆತನಿಗೆ ಹೇಳಲಾರದೆ ಹೋದರು ಇದಲ್ಲದೆ ಅಂದಿನಿಂದ ಆತನನ್ನು ಇನ್ನ ಇನ್ನೇನಾದರೂ ಕೇಳುವುದಕ್ಕೆ ಯಾರಿಗೂ ಧೈರ್ಯ ಹುಟ್ಟಲಿಲ್ಲ ಥ್ಯಾಂಕ್ ಯು ಬ್ರದರ್ ಆ ಥ್ಯಾಂಕ್ ಯು ಸಿಸ್ಟರ್ ಇಪ್ಪತ್ ಮೂರು ವಚನದಿಂದ ಇಪ್ಪತ್ ಮೂರು ವಚನ ಅಧ್ಯಾಯ ಒಂದರಿಂದ ಇಪ್ಪತ್ತೆರಡು ವರೆಗೂ ಸುನಂದ ಸಿಸ್ಟರ್ ಓದ್ಬೇಕು ಕೇಳ್ಕೊಳ್ತೇನೆ ಅವ್ರು ಓದಿದ್ರಲ್ಲ ಬ್ರದರ್ ಸುನಂದ ಸಿಸ್ಟರ್ ಓದಿ ಸುನಂದ ಸಿಸ್ಟರ್ ಇದ್ದಾರೆ ನೋಡಿ ನಾನು ಓದಿಲ್ಲ ಈಗ ಓದ್ತೇನೆ ಬ್ರದರ್ ಅದೇ ನೀವು ಓದಿ ನಿಮ್ಗೆ ಓದಿ ಬ್ರದರ್ ಏಸು ಶಾಸ್ತ್ರಿಗಳನ್ನು ಪರಿಸಾಯರನ್ನು ಗದರಿಸಿದ್ದು ಎರೋಸಿಲಿಮಿನ ವಿಷಯದಲ್ಲಿ ದುಃಖಪಟ್ಟಿದ್ದು ತರುವಾಯ ಏಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ ಶಾಸ್ತ್ರಿಗಳು ಪರಿಸಾಯರು ಮೋಶೆಯ ಪೀಠ ಪೀಠದಲ್ಲಿ ಕೂತುಕೊಂಡಿದ್ದಾರೆ ಆದ್ದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ ಕಾಪಾಡಿಕೊಳ್ಳಿರಿ ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ ಅವರು ಭಾರವನ್ನು ಭಾರ ಭಾರವಾದ ಹೊರೆಯನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ ತಾವಾದರೂ ಬೆರಳಿನಿಂದಲಾದರೂ ಅವುಗಳನ್ನು ಮುಟ್ಟಲೊಲ್ಲರು ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ ತಾವು ಕಟ್ಟಿಕೊಳ್ಳುವ ಜ್ಞಾಪಕದ ಪೀಠಗಳನ್ನು ಅಗಲ ಮಾಡುತ್ತಾರೆ ಗೋಡೆಗಳನ್ನು ಉದ್ದ ಮಾಡುತ್ತಾರೆ ಇದಲ್ಲದೆ ಔತನ ಪ್ರಸ್ತಾ ಪ್ರಸ್ತಾವಗಳಲ್ಲಿ ಪ್ರಥಮ ಸ್ಥಾನ ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠಗಳು ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು ಜನರ ಜನರಿಗ ಜನರಿಂದ ಬೋಧಕರ ಇವುಗಳೇ ಅವರಿಗೆ ಇಷ್ಟ ಆದರೆ ನೀವು ಬೋಧಕರನ್ನೆನಿಸಿಕೊಳ್ಳಬೇಡಿರಿ ಒಬ್ಬನೇ ನಮ್ಮ ನಿಮಗೆ ಬೋಧಕನು ನೀವೆಲ್ಲರೂ ಸಹೋದರರು ಇದಲ್ಲದೆ ಭೂಲೋಕದಲ್ಲಿ ಯಾರನ್ನೂ ನಮ್ಮ ತಂದೆ ಎಂದು ಕರೆಯಬೇಡಿರಿ ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ ಮತ್ತು ಗುರುಗಳು ಅನ್ನಿಸಿಕೊಳ್ಳಬೇಡಿರಿ ಕ್ರಿಸ್ತನೊಬ್ಬನೇ ನಿಮಗೆ ಗುರುವು ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಯ್ಯೋ ಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ಪರಲೋಕದ ರಾಜ್ಯದ ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ ನೀವಂತೂ ಒಳಕ್ಕೆ ಹೋಗುವುದಿಲ್ಲ ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಒಪ್ಪನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟಾಗಿ ನರಕ ಪಾತ್ರನಾಗಿ ಮಾಡುತ್ತೀರಿ ಅಯ್ಯೋ ಅಯ್ಯೋ ದಾರಿ ತೋರಿಸುವ ಕುರುಡರೆ ಒಬ್ಬನು ದೇವಾಲಯದ ಮೇಲೆ ಆನೆ ಇಟ್ಟುಕೊಂಡರೆ ಅದೇನೂ ಆನೆ ಅಲ್ಲ ಆದರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆನೆ ಇಟ್ಟುಕೊಂಡರೆ ಅದನ್ನು ನಡೆಸಬೇಕು ಎಂದು ನೀವು ಹೇಳುತ್ತೀರಿ ಹುಚ್ಚರೆ ಕುರುಡರೆ ಯಾವುದು ಹೆಚ್ಚಿನದು ಚಿನ್ನವೋ ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ ಯಜ್ಞ ಯಜ್ಞವೇದಿಯ ಮೇಲೆ ಆನೆ ಇಟ್ಟುಕೊಂಡರೆ ಅದ ಅದೇನು ಆನೆ ಅಲ್ಲ ಆದರೆ ಅದರಲ್ಲಿರುವ ಕಾಣಿಕೆಯ ಮೇಲೆ ಆನೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ನಡೆಸಬೇಕು ಎಂದು ಹೇಳುತ್ತೀರಿ ಕುರುಡರೆ ಯಾವುದು ಹೆಚ್ಚಿನದು ಕಾಣಿಕೆಯೋ ಆ ಕಾಣಿಕೆಯನ್ನು ಪಾವನ ಮಾಡುವ ಯಜ್ಞವೇದಿಯೋ ವೇದಿಯೋ ಹೀಗಿರ ಹೀಗಿರುವುದರಿಂದ ಯಜ್ಞವೇದಿಯ ಮೇಲೆ ಆನೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರಲ್ಲಿರುವ ಎಲ್ಲದರ ಮೇಲೆಯೂ ಆನೆ ಇಟ್ಟುಕೊಂಡ ಹಾಗಾಯಿತು ದೇವಾಲಯದ ಮೇಲೆ ಆನೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರ ಅದರಲ್ಲಿ ವಾಸವಾಗಿರುವ ಆನೆ ಇಟ್ಟುಕೊಂಡ ಹಾಗಾಯಿತು ಪರಲೋಕದ ಮೇಲೆ ಆನೆ ಇಟ್ಟುಕೊಂಡರೆ ದೇವರ ಸಿಂಹಾಸನದ ಮೇಲೆಯೂ ಅದರಲ್ಲಿ ಕೂತಿರುವ ಆತನ ಮೇಲೆಯೂ ಆನೆ ಇಟ್ಟುಕೊಂಡ ಹಾಗಾಯಿತು ಬ್ರದರ್ ಮೂರನೇ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸ್ಥಿರಿ ನೀವು ಮರುಗ ಸೋಪು ಜೀರಿಗೆಗಳಲ್ಲಿ ಹತ್ತರಲ್ಲೊಂದು ಪಾಲು ಕೊಡುತ್ತೀರಿ ಸರಿ ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಅಂದರೆ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನು ಬಿಟ್ಟು ಬಿಟ್ಟೀರಿ ಇವುಗಳನ್ನು ಮಾಡಬೇಕಾಗಿತ್ತು ಇವುಗಳನ್ನು ಬಿಟ್ಟು ಬಿಡಬಾರದು ದಾರಿ ತೋರಿಸುವ ಕುರುಡರೇ ನೀವು ಸೊಳ್ಳೆ ಸೋಸುವವರು ಒಂಟೆ ನುಂಗುವವರು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ ಆದರೆ ಅವು ಒಳಗೆ ಸುಲುಕುಂಡುಗಳಿಂದಲೂ ಇಹ ಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ ಕುರುಡನಾದ ಪರಿಸಾಯನೆ ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ ಇವು ಹೊರಗೆ ಚಂದವಾಗಿ ಕಾಣುತ್ತವೆ ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲಾ ವಲಸಿನಿಂದಲೂ ತುಂಬಿರುತ್ತವೆ ಹಾಗೆಯೇ ನೀವು ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣುತ್ತೀರಿ ಸರಿ ಆದ್ರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಪ್ರವಾದಿಗಳ ಸಮಾಧಿಗಳನ್ನು ಕಟ್ಟಿ ನೀತಿವಂತರ ಗೋರಿಗಳನ್ನು ಅಲಂಕರಿಸಿ ನಾವು ನಮ್ಮ ಹಿರಿಯರ ಕಾಲದಲ್ಲಿ ಇರುತ್ತಿದ್ದರೆ ಪ್ರವಾದಿಗಳನ್ನು ಕೊಂದ ಪಾಪದಲ್ಲಿ ಪಾಲುಗರಾಗುತ್ತಿರಲಿಲ್ಲ ಅನ್ನುತ್ತೀರಿ ಹಾಗಾದರೆ ನೀವು ಪ್ರವಾದಿಗಳನ್ನು ಕೊಂದವರ ಮಕ್ಕಳೇ ಹೌದೋ ಹೌದು ಎಂಬುದಕ್ಕೆ ನಿಮಗೆ ನೀವೇ ಸಾಕ್ಷಿಗಳಾಗಿದ್ದೀರಿ ಒಳ್ಳೇದು ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ ಹಾವುಗಳೇ ಸರ್ಪ ಜಾತಿಯವರೇ ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ ಆದುದರಿಂದ ನೋಡಿರಿ ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು ಜ್ಞಾನಿಗಳನ್ನು ಶಾಸ್ತ್ರಗಳನ್ನು ಕಳಿಸುತ್ತೇನೆ ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ ಶಿಲುಬಿಗೆ ಹಾಕುವಿರಿ ಕೆಲವರನ್ನು ನಿಮ್ಮ ಸಭಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರು ಊರಿಂದ ಊರಿಗೆ ಅಟ್ಟಿಕೊಂಡು ಹೋಗುವಿರಿ ಹೀಗೆ ನೀತಿವಂತನಾದ ಎಬೆಲನ್ನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೀತಿಗೂ ನಡುವೆ ಹೊಂದು ಹಾಕಿದ ಬರಕಿಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತದಿಂದಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು ಅದೆಲ್ಲಾ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎರಸಲೆಮೆ ಎರಸಲೆಮೆ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ ದೇವರು ನಿನ್ನ ಬಳಿಗೆ ಕಳುಹಿಸಲ್ ಕಳುಹಿಸಿ ಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿ ಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು ಆದರೆ ಮನಸ್ಸಿಲ್ಲದೆ ಹೋಯಿತು ನೋಡಿರಿ ನಿಮ್ಮ ಆಲಯು ನಿಮಗೆ ಬರಿದಾಗಿ ಬಿಟ್ಟಿದೆ ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅನ್ನೋದು ದೇವರಿಗೆ ಸ್ತೋತ್ರ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದರಿಂದ ಹತ್ತು ವಚನ ಗೌರವ ಸೃಷ್ಟಿ ಓದ್ಬೇಕಾಗಿ ನಾನು ಕೇಳ್ಕೊಳ್ತೇನೆ ಬ್ರದರ್ ನನಗೆ ಈ ಬೇ ಇನ್ನು ಇಪ್ಪತ್ತಾರರಿಂದ ಮೂವತ್ತೈದರ ತನಕ ಕೊಟ್ಟಿರೋದು ಬ್ರದರ್ ತೊಂದರೆ ಸಿಸ್ಟರ್ ಇದನ್ನು ಓದಿ ಓದ್ತೀರಾ ಓಕೆ ಬ್ರದರ್ ಎರಸಲೇಮಿನ ನಾಶವನ್ನು ಯುಗದ ಸಮಾಪ್ತಿಯನ್ನು ಕುರಿತು ಏಸು ಕಾ ಕಾಲಜ್ಞಾನ ಕಾಲಜ್ಞಾನ ಹೇಳಿದ್ದು ಆಮೇಲೆ ಏಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು ಆಗ ಆತನು ಇವುಗಳನ್ನೆಲ್ಲ ನೋಡುತ್ತಿರು ನೋಡುತ್ತಿರಲವೇ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು ಅದು ಯಾವಾಗ ಆಗುವುದು ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆಯೇ ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ ಯಾರಾದರೂ ನಿಮ್ಮನ್ನು ಮೋಸಗೊಳಿಸ ಮೋಸಗೊಳಿಸಾರು ನೋಡಿಕೊಳ್ಳಿರಿ ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಇದಲ್ಲದೆ ಯುಗಗಳಾಗುವುದನ್ನು ಯುಗವಾಗ ಯುದ್ಧವಾಗುವುದಾಗಿ ಯುದ್ಧವಾಗುವ ಹಾಗಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳ ಕೇಳಬೇಕಾಗಿರುವುದು ಕಳವಳ ಪಡದಂತೆ ನೋಡಿಕೊಳ್ಳಿರಿ ಯಾಕೆಂದರೆ ಆಗುವುದು ಅಗತ್ಯ ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ ಜನಕ್ಕೆ ವಿರೋಧವಾಗಿ ಜನವು ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುವವು ಮತ್ತು ಅಲ್ಲಲ್ಲಿ ಬರಗಳು ಬರುವವು ಭೂಕಂಪಗಳು ಆಗುವವು ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸ ವೇದನೆಯ ಪ್ರಾರಂಭ ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡಿಕೊ ಹಿಡಿಕೊಂಡ್ ಕೊಡುವರು ಒಬ್ಬರ ಮೇಲೊಬ್ಬರು ದ್ವೇಷ ಪಡುವರು ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸ ಓಕೆ ಹನ್ನೊಂದರಿಂದ ಹದಿನಾರ್ ಜನರು ಮಂಜುಮ್ಮ ಸೃಷ್ಟಿ ಓದ್ದಕ್ಕೆ ಕೇಳ್ಕೊಡ್ತಾರೆ ಬಹು ಮಂದಿ ಬಹು ಮಂದಿ ಸಾ ಶಾ ಬಹ ಮಂದಿ ಸುಳ್ಳು ಸುಳ್ಳು ಪ್ರವಾದ ಬಹು ಮಂದಿ ಸುಳ್ಳು ಪ್ರವಾದಿಗಳು ಸಾ ಎದ್ದು ಸಹ ಅನೇಕರನ್ನು ಅನೇಕ ಅನೇಕರನ್ನು ಮೋಸಗೊಳಿಸುತ್ತಿದ್ದರು ಇದಲ್ಲದೆ ಆ ಧರ್ಮ ಅಧರ್ಮ ಹೆಚ್ಚಾಗುವುದು ಆ ಬಹು ಜನರು ಪ್ರೀತಿ ತಣ್ಣಗಾಗುವುದು ಪ್ರೀತಿ ತಣ್ಣಗಾಗುವುದು ಆದರೆ ತಾಳಿಕೊಳ್ಳುವನು ಕೊನೆ ತಾಳಿಕೊಳ್ಳುವನು ಕಳೆ ಕಡೆವರೆಗೂ ತಾಳುವನು ರಕ್ಷಣೆ ಹೊಂದುವನು ಇದಲ್ಲದೆ ಪರಲೋಕ ಪರಲೋಕ ಜ ಜರಲೋಕ ರಾಜ ಪರಲೋಕ ರಾಜ್ಯವು ಸುವಾರ್ತೆ ಯು ಸಾಲ್ ಸರ್ವ ಸರ್ವಲೋಕದಲ್ಲಿ ಲೋಕದಲ್ಲಿ ಎಲ್ಲ ಜನರಿಗೂ ಸಂಘಗಳಿಗೆ ಸರ್ವ ಜನಗಳಿಗೂ ಜನಗಳಿಗೂ ಸಾಕ್ಷಿಯಾಗಿ ಸಾರಲ್ಪಡುವುದು ಆಗ ಅಂತ್ಯವು ಬರುವುದು ಯು ಪ್ರಯತ್ನ ಮಾಡಿದ್ರಿ ಸೊ ಹಾಗೆ ಹದಿನೈದು ವಚನದಿಂದ ಇಪ್ಪತ್ತೈದು ವಚನದವರೆಗೂ ಸರೋಜ ಸೃಷ್ಟಿ ಓದ್ಬೇಕು ಕೇಳ್ಕೊಳ್ತೀನಿ ಮತ್ತೊಂದ್ಸಾರಿ ಆದುದರಿಂದ ಪ್ರವಾದಿಯಾದ ದಾನಿಯಲ್ಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳ್ಕೊಳ್ಳಲಿ ಯೂತಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ ಆದರೆ ಆ ದಿನಗಳಲ್ಲಿ ಬಸರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ತಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ ಇನ್ನು ಮೇಲೆಯೂ ಆಗುವುದಿಲ್ಲ ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು ಆದರೆ ತಾನು ಅಂದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು ಆಗ ಯಾರಾದರೂ ನಿಮಗೆ ಈಗ ಕ್ರಿಸ್ತನು ಇಲ್ಲಿದ್ದಾನೆ ಅವು ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ ಸುಳ್ಳು ಕ್ರೈಸ್ತರು ಸುಳ್ಳು ಪ್ರವಾದಿಗಳು ಇದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಈಗ ನಿಮಗೆ ಮುಂದಾಗಿ ಹೇಳಿದ್ದೇನೆ ಆದ ಕಾರಣ ಯಾರಾದರೂ ನಿಮಗೆ

ಹಾಗೂ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ ಹೀಗೋ ಕೋಣೆಯಲ್ಲಿ ಇದ್ದಾನೆಂದು ಹೇಳಿದರೆ ನಂಬಬೇಡಿರಿ ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದ ಪಡುವಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯ ಕುಮಾರ ಕುಮಾರನ ಪ್ರತ್ಯಕ್ಷವು ಪ್ರತ್ಯಕ್ಷವೂ ಇರುವುದು ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವವು. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವವು ಹೋಗುವನು ಚಂದ್ರನು ಬೆಳಕು ಕೊಡದೆ ಹೋಗು ಇರುವನು ಇರುವನು ನಕ್ಷತ್ರಗಳು ಆಕಾಶದಿಂದ ಉದುರುವವು ಆಕಾಶದ ಶಕ್ತಿಗಳು ಕದಲುವವು ಆಗ ಮನುಷ್ಯ ಕುಮಾರನನ್ನು ಸೂಚಿಸ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆಬಡಿದುಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬರುವ ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು ಮತ್ತು ಆತನು ತುತ್ತೂರಿಯ ಮಹಾ ಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು ಅವರು ತನ್ನನ್ನು ಅವರು ತನ್ನನ್ನು ಹಾದು ಹಾದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ ನಾಲ್ಕು ದಿಕ್ಕುಗಳಿಂದ ಒಟ್ಟುಗೂಡಿಸುವರು ಅಂಜೂರದ ಮರದ ದೃಷ್ಟ ನದಿಂದ ಬುದ್ಧಿ ಕಲಿಯಿರಿ ಅದ ಆದರೆ ಕೊಂಬೆ ಇನ್ನು ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳುಕಿಕೊಳ್ಳುತ್ತಿರಲ್ಲ ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವೂ ಹತ್ತಿರ ಹತ್ತಿರವಾಗಿದೆ ಹತ್ತಿರವಾಗಿದೆ ಬಾಗಿಲಲ್ಲೇ ಇದೆ ಎಂದು ತಿಳ್ಕೊಳ್ಳಿರಿ ಇದೆಲ್ಲ ಆಗುವ ತನಕ ಈ ಸಂ ಈ ಸಂತತಿಯು ಹಳೆಯು ಹಳಿದು ಹೋಗುವುದಿಲ್ಲ ಹಳಿದು ಹೋಗುವುದೇ ಇಲ್ಲ ಎಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಭೂಮಿ ಆಕಾಶಗಳು ಹಳಿದು ಹೋಗುವವು ಆದರೆ ನನ್ನ ಮಾತುಗಳು ಹಳಿದು ಹೋಗುವುದಿಲ್ಲ ಯು ಬ್ರದರ್ ಆ ಮುಂದಿನ 20 30 ನೇ ವಚನದಿಂದ 51 ನೇ ಎಲ್ಲಪ್ಪ ಬ್ರದರ್ ಒತ್ತಬೇಕಾಗಿ ಕೇಳಿಕೊಳ್ಳುತ್ತೆ ಓಕೆ ಕೇಳ್ತಾ ಇದೇ ಬರ ಹಾ ಬ್ರದರ್ ಕೇಳಿಸುತ್ತೆ ಮನುಷ್ಯ ಕುಮಾರನ প্রতীಕ್ಷೆ ಆಗುವ ಕಾಲ ತಿಳಿಯದ ಕಾರಣ ಎಚ್ಚರವಾಗಿರಬೇಕೆಂದು ಎಂದು ಯೇಸು બોಚಿದ್ದು ಇದಲ್ಲದೆ ಆ ದಿನದ ವಿಷಯವು ಗಡಿಗೆಯ ವಿಷಯವು ನನ್ನ ತಂದೆ ಒಬ್ಬನಿಗೆ ತಿಳಿಯುವದೇ ಹೊರತು ಮತ್ತ್ಯಾಾರಿಗೂ ತಿಳಿಯದು ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು ಮಗನಿಗೂ ತಿಳಿಯದು ನೋವನ್ನು ದಿವಸಗಳು ಹೇಗಿದ್ದವು ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಹೇಗೆಂದರೆ ಪ್ರಳಯ ಪ್ರಳಯಕ್ಕೆ ಮುಂಚಿತ ಮುಂಚಿನ ದಿನಗಳಲ್ಲಿ ನೋವನ್ನು ನಾವಿಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಪಡೆದುಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದಾರಲ್ಲ ಅದರಂತೆ ಕುಮಾರನು ಪ್ರತ್ಯಕ್ಷವಾಗುವ ಕಾಲದಲ್ಲಿಯೂ ಇರುವುದು ಆವಾಗ ಇಬ್ಬರು ಹೊಲದಲ್ಲಿರುವರು ಒಬ್ಬನು ತೆಗೆಯಲ್ಪಡುವನು ಒಬ್ಬನು ಬಿಡಲ್ಪಡುವನು ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಬೀಸು ಕುಂತು ಬೀಸುತ್ತಿರುವರು ಒಬ್ಬಳು ತೆಗೆಯಲ್ಪಡುವಳು ಒಬ್ಬಳು ಬಿಡುವಳ್ ಕೊಡುವಳು ಹೀಗಿರಲಾಗಿ ನಿಮ್ಮ ಕರ್ತನ ಬರುವ ದಿನವೂ ನಿಮಗೆ ಗೊತ್ತಿಲ್ಲವಾದದ್ರಿಂದ ಎಚ್ಚರವಾಗಿರ್ರಿ ಹಳ್ಳನು ಬರುವ ಜಾವು ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕಣ್ಣು ಹಾಕಿ ಗೊಡಿಸುತ್ತಿರಲಿಲ್ಲ ಎಂದು ತಿಳಿದುಕೊಳ್ಳಿರಿ ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ ನೀವು ನೆನೆಸದ ಗಡಿಗೆಯಲ್ಲಿ ಮನುಷ್ಯಕುಮಾರನ್ನು ಬರುತ್ತಾನೆ ಹಾಗಾದ್ರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತು ಹೊತ್ತಿಗೆ ಹಾರ ಕೊಡಲಿಕ್ಕೆ ಅವರ ಮೇಲೆ ಇಟ್ಟ ನಂಬಿಗಸ್ತನು ಏಕಿ ಆದಂತ ಹಾಳು ಯಾರು ಯಜಮಾನನು ಬಂದ ಯಾವ ಹಾಳಿಗೆ ಹೀಗೆ ಮಾಡುವುದನ್ನು ಕಾಣುವನು ಆ ಹಾಳು ಧನ್ಯನು ಅಂತವನನ್ನು ಅವನ ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ನನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡುಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನದಲ್ಲಿ ನೆನೆಸದ ದಿನದಲ್ಲಿ ತಿಳಿಯದ ಗಡಗಿಯಲ್ಲಿ ಆ ಆರಣಾ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಕಪಟಿಗಳಗೆ ಆಗ ಪಕ್ಕ ಗತಿಯನ್ನು ಅವನಿಗೆ ನೀನೀಮಿಷುವೆನು ಅಲ್ಲಿ ಗೋಲಾಟವೂ ಕಟಕಡನಯ ಹಳ್ಳು ಇರುವು ಆಮೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು 25ನೇ ಅಧ್ಯಾಯ 113 ವಚನ ನಾನೇ ಓದ್ತೀನಿ ಓಕೆ ಸಿಸ್ಟರ್ಸ್ ಓಕೆ ಬ್ರದರ್ ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ ಹತ್ತು ಮಂದಿ ಕನ್ಯರಿಗೆ ಹೋಲಿಕೆಯಾಗಿರುವುದು ಅವರಲ್ಲಿ ಐದು ಮಂದಿ ಬುದ್ಧಿ ಇಲ್ಲದವರು ಐದು ಮಂದಿ ಬುದ್ಧಿವಂತೆಯರು ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕೊಂಡರು ಆದರೆ ಎಣ್ಣೆ ತಕೊಳ್ಳಲಿಲ್ಲ ಬುದ್ಧಿವಂತೆಯರು ತಮ್ಮ ಆರತಿಗಳು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕೊಂಡರು ಮದಲಿಂಗನ್ನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು ಆದರೆ ಅರ್ಧ ರಾತ್ರಿಯಲ್ಲಿ ಈಗ ಮದಲಿಂಗನು ಅವರನ್ನು ಎದುರುಗೊಳ್ಳುವುದಕ್ಕೆ ಹೊರಡರಿ ಎಂಬ ಎಂಬ ಕೂಗಾಯಿತು ಆಗ ಕಣ್ಣರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಿಗೆ ಮಾಡಿದರು ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು ಅದಕ್ಕೆ ಆ ಬುದ್ಧಿವಂತೆಯರು ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೇ ಓದಿತು ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೇದು ಅಂದರು ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಂದನು ಬಂದನು ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಗೆ ಹೋದರು ಬಾಗಿಲು ಮುಚ್ಚಲಾಯಿತು ತರುವಾಯ ಉಳಿದ ಕನ್ಯರು ಸಹ ಬಂದು ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು ಆತನು ನಿಮ್ಮ ನಾನು ಅರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಆದ ಕಾರಣ ಆ ದಿನವಾದರೂ ಗಳಿಗೆ ಆದರೂ ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರಿ ಥ್ಯಾಂಕ್ ಯು ಸೊ ಮುಂದಿನ ವಚನ ಪೂರ್ತಿಯ ವಚನವನ್ನ ಕೇಳ್ಕೊಡ್ತೇನೆ ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು ಅವನು ಒಬ್ಬನಿಗೆ ಐದು ತಲಾ ಅಂತೂ ಒಬ್ಬನಿಗೆ ಎರಡು ತಲಾ ಅಂತೂ ಒಬ್ಬನಿಗೆ ಒಂದು ಒಂದು ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು ಐದು ತಲಾಂತು ಅಂತೂ ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ ಐದು ತಲಾಂತು ಗಳಿಸಿಕೊಂಡನು ಹಾಗೆ ಎರಡು ತಲಾ ಹೊಂದಿದವನು ಇನ್ನು ಎರಡು ತಲಾ ಅಂತ ಎರಡು ಸಂಪಾದಿಸಿಕೊಂಡನು ಆದ್ರೆ ಒಂದು ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು ಬಹುಕಾಲದ ಮೇಲೆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು ಐದು ತಲಾ ಅಂತ ಹೊಂದಿದವನು ಮುಂದೆ ಬಂದು ಇನ್ನೂ ಐದು ತಲಾ ಅಂತೂ ತಂದು ಸ್ವಾಮಿ ನೀನು ಐದು ತಲಾಂತನ್ನು ನನಗೆ ಕೊಟ್ಟಿದೀಯಲ್ಲ ಈಗೋ ಇನ್ನು ಐದು ತಲಾ ಅಂತೂ ಸಂಪಾದಿಸಿದ್ದೇನೆ ಅಂದನು ಅವನ ದಣಿಯು ಬಲಾನಂಬಿಗಸ್ಥನಾದ ಒಳ್ಳೆ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು ಆಗ ಎರಡು ತಲಾ ಅಂತ ಹೊಂದಿದವನು ಮುಂದೆ ಬಂದು ಸ್ವಾಮಿ ಎರಡು ತಲಾ ಅಂತ ನನ್ಗೆ ಒಪ್ಪಿಸಿದೆಯಲ್ಲ ಇಗೋ ಇನ್ನು ಎರಡು ತಲಾ ಅಂತೂ ಸಂಪಾದಿಸಿದ್ದೇನೆ ಅಂದನು ಅವನ ದಣಿಯು ಅವನಿಗೆ ಬಲಾನಂಬಿಗಸ್ತನಾದ ಒಳ್ಳೆ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ತನಾಗಿದ್ದ ದೊಡ್ಡ ಕೆಲಸದಲ್ಲಿ ನೀನನ್ನು ಇಡುತ್ತೇನೆ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು ಸ್ವಾಮಿ ನೀನು ಕಠಿಣ ಮನುಷ್ಯನು ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು ನೀನು ತೂರದಿರಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು ಈಗೋ ನಿನ್ನದು ನಿನಗೆ ತಂದಿದೆ ಎಂದನು ಆಗ ಅವನ ದಣಿಯು ಅವನಿಗೆ ಮೈಗಳ್ನ ಆದ ಕೆಟ್ಟ ನೀನು ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು ದೂರದಿರಲಿ ರಾಶಿ ಮಾಡಿಕೊಡುವನು ಎಂದು ತಿಳಿದೆಯಾ ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ನನ್ನ ಸೇವಕರಿಗೆ ಅವನಿಂದ ಆ ತಲಾಂತು ತೆಗೆದು ಹತ್ತು ತಲಾಂತು ಇದ್ದವನಿಗೆ ಕುಡಿಯಿರಿ ಇದ್ದವರಿಗೆಲ್ಲ ಕೊಡಲ್ಪಡುವುದು ಅವರಿಗೆ ಮತ್ತು ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಮತ್ತು ಕೆಲಸಕ್ಕೆ ಬಾರದ ಈ ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು ಅಲ್ಲಿ ಗೋಳಾಟವು ಕಟಗಟನೆ ಅಲ್ಲೂ ಓದಿ ಬ್ರದರ್ ಮತ್ತೆ ಯಾರು ಅಂದ್ರೆ ಓದ್ಬೇಕ್ರಿ ಬದ್ರ ಇಪ್ಪತ್ತೈದನೇ ಪೂರ್ತಿ ಕಂಪ್ಲೀಟ್ ಮಾಡ್ಬಿಡಿ ಇದಲ್ಲದೆ ಮನುಷ್ಯ ಕುಮಾರ್ ತನ್ನ ಮಹಿಮೆಯಿಂದ ಎಲ್ಲಾ ದೇಶ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕುಂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು ಕುರುಬನು ಹಾಡುಗಳನ್ನು ಕುರಿಗಳನ್ನು ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಹಾಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸ ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬಂದಿರಿ ತೋಕಾಗಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಸ್ಥವಾಗಿ ತೆಗೆದುಕೊಳ್ಳಿರಿ ನಾನು ಹಸಿದಿದ್ದೇನು ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಬಾಯಾಗಿದ್ದೇನೋ ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ ಪರದೇಶಿ ಆಗಿದ್ದೇನು ನನ್ನನ್ನು ಸೇರಿಸಿಕೊಂಡಿರಿ ಭಕ್ತಿ ಇಲ್ಲದವನಾಗಿದ್ದೇನೋ ನನ್ನ ನನಗೆ ಕುಡುವುದಕ್ಕೆ ಕೊಟ್ಟಿರಿ ರೋಗದಲ್ಲಿ ಬಿದ್ದೇನೋ ನನ್ನನ್ನು ಹರಕೆ ಮಾಡುವುದಕ್ಕೆ ಬಂದಿರಿ ಸೆರೆಮನೆಯಲ್ಲಿ ಮನೆಯಲ್ಲಿ ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು ಅದಕ್ಕೆ ನೀಚಿಸುವಂತರು ಸ್ವಾಮಿ ಯಾವಾಗ ನೀನು ಹಸಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು ಇಲ್ಲವೇ ನೀನು ಬಾಯಿಯಾರಿದ ಬಾಯಿಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು ಯಾವಾಗ ನೀವು ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು ಯಾವಾಗ ನೀನು ರೋಗದಲ್ಲಿ ಬಿದ್ದುದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದುದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು ಅದಕ್ಕೆ ಅದಕ್ಕೆ ಅರಸನು ಈ ನನ್ನ ಈ ನನ್ನ ಹೆಸರು ಸಹೋದರರಲ್ಲಿ ಕೇವಲ ಅಲ್ಪವಾದವನಿಗೆ ಅಲ್ಪವಾದೊಬ್ಬನಿಗೆ ಏನು ಮಾಡಿದರೂ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅವನನ್ನು ಅವನನ್ನು ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗಸ್ತ್ರ ಶಾಪಗಸ್ತರೆ ನನ್ನನ್ನು ಬಿಟ್ಟು ಪಿಶಾಶಿ ಪಿಶಾಚಿನಿಗೂ ಅವನ ದೂತರಿಗೂ ಸಿದ್ಧವಾಗಿರುವ ನಿತ್ಯ ಬೆಂಕಿ ಒಳಕ್ಕೆ ಹೋಗಿರಿ ನಾನು ಹಸಿದಿದ್ದೇನೋ ನೀವು ನನಗೆ ಊಟಕ್ಕೆ ಕೊಡಲಿಲ್ಲ ನಾನು ಬಾಯ ನೀವು ಏನು ನನಗೆ ಕೊಡ ಕುಡಿಯುವುದಕ್ಕೆ ಕೊಡಲಿಲ್ಲ ಪರವೇಸಿಯಾಗಿದ್ದೇನೋ ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ ಬಟ್ಟೆ ಇಲ್ಲದವನಾಗಿದ್ದೆನು ನೀವು ನನಗೆ ಉಡುವುದಕ್ಕೆ ಎಂದು ರೋಗದಲ್ಲಿ ಬಿದ್ದಿದ್ದೇನೋ ಕೆರೆ ಮನೆಯಲ್ಲಿ ನೀವು ನನ್ನನ್ನು ಹರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ನಿನ್ ಹೇಳುವನು ಅದಕ್ಕೆ ಅವರು ಸಹ ಸ್ವಾಮಿ ಯಾವಾಗ ನೀವು ಅದ ಹಸಿದಿದ್ದನ್ನು ನೀನು ಬಾಯಾರಿದ್ದನ್ನು ಬಟ್ಟಿ ಇಲ್ಲದ ಬಟ್ಟಿ ಇಲ್ಲದವನಾಗಿದ್ದನ್ನು ರೋಗದಲ್ಲಿ ಬಿದ್ದದ್ದನ್ನು ಕೆರೆ ಮನೆಯಲ್ಲಿ ಬಿದ್ದುದನ್ನು ಕಂಡು ನಿನಗೆ ಉಪಚಾರ ಮಾಡಿದು ಮಾಡದೆ ಹೋದೆವು ಅನ್ನು ಅನ್ನುವರು ಆಗ ಆತನು ನೀವು ಈ ಈ ಕೆಲವ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನೋ ಮಾಡಿದ್ವಿ ಮಾಡದೆ ಹೋದರು ಅದನ್ನು ನನಗೂ ಮಾಡದ ಹೋದಾಗಾಯ್ತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು ಮತ್ತು ಇವರು ನಿತ್ಯ ಶಿಕ್ಷೆಗೆ ನಿತ್ಯವಂತರೂ ನಿತ್ಯ ಜೀವಕ್ಕೂ ಹೋಗುವರು ಆಮೇಲೆ ಇಲ್ಲಿವರೆಗೂ ವಾಕ್ಯಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ